ಒಂದು ಕಾಲದಲ್ಲಿ ಆ ಹಳ್ಳಿ ಅಂದ್ರೆ ಸಾಕು, ಜನ ದೂರದಿಂದಲೇ ಕೈ ಮುಗಿದು ಬಿಡ್ತಿದ್ರು. ಮದ್ಯಪಾನ ಅಪರಾಧಗಳಿಗೆ ಆ ಊರು ಕುಖ್ಯಾತಿ ಆಗಿತ್ತು. ಅಲ್ಲಿ ಬರಬೇರೆ ತಾಂಡವಾಡ್ತಿತ್ತು. ಅದು ಮಹಾರಾಷ್ಟ್ರದ ಅಹಮದಾಬಾದ್ ನಗರ ಜಿಲ್ಲೆಯ ಹಿವಾರೆ ಬಜಾರ್ ಎಂಬ ಹಳ್ಳಿ. ಆಗ ವಿದ್ಯಾಭ್ಯಾಸ ಮುಗಿಸಿ ಆ ಹಳ್ಳಿಗೆ ಮರಳಿದವರೇ ಪೋಪಟ್ ರಾವ್ ಬಾಗೂಜಿರಾವ್. ಪದವಿ ಶಿಕ್ಷಣ ಮುಗಿಸಿ ಹಿವರೆ ಬಜಾರ್ ಹಳ್ಳಿಗೆ ಬಂದ ಪೋಪಟ್ ರಾವ್ ಬಾಗೂಜಿ ಪವಾರ್ ಹಳ್ಳಿಗೆ ಹಳ್ಳಿಯನ್ನೇ ಬದಲಾಯಿಸಿಬಿಟ್ರು. ಜನ ವಿದ್ಯಾವಂತ ಪೋಪಟ್ ರಾವ್ ಪವಾರ್ ಅವರನ್ನ ಪಂಚಾಯಿತಿ ಚುನಾವಣೆಗೆ ನಿಲ್ಲುವಂತೆ ಒತ್ತಾಯ ಮಾಡಿ ಗೆಲ್ಲಿಸಿದ್ರು. ಚುನಾವಣೆಯಲ್ಲಿ ಗೆಲ್ತಿದ್ದಂತೆ ಪೋಪಟ್ ರಾವ್ ಅವರು ಅದುವರೆಗೆ ಹಳ್ಳಿಯಲ್ಲೇ 10ನೇ ತರಗತಿವರೆಗೆ ಕಲಿಕೆಗೆ ಅವಕಾಶ ಕಲ್ಪಿಸಿದ್ರು. ಬರದಿಂದ ಕಂಗೆಟ್ಟಿದ್ದ ಹಳ್ಳಿಯ ಬರ ನೀಗಿಸುವುದು ಮುಖ್ಯವಾಗಿತ್ತು. ಜಲ ಸಂರಕ್ಷಣಾ ಯೋಜನೆಯನ್ನು ಕೈಗೆತ್ತಿಕೊಂಡ ಪವಾರ್ ಅವರು ಕೊಳವೆ ಬಾವಿಯನ್ನ ನಿಷೇಧಿಸಿದ್ರು. ಅಂತರ್ಜಲ ಮಟ್ಟ ಕುಸಿಯದೇ ಇರಲು ತೆರೆದ ಬಾವಿ ನೀರಿನ ಬಳಕೆ ಮಾಡುವಂತೆ ಹಳ್ಳಿಗರಿಗೆ ತಿಳಿ ಹೇಳಿದ್ರು. ಅಂತರ್ಜಲ ಹೆಚ್ಚಲು ವಿವಿಧ ಕ್ರಮ ಕೈಗೊಂಡು ಯಶಸ್ವಿಯಾದ್ರು. ಸಾರಾಯಿ ಅಂಗಡಿಗಳನ್ನ ಮುಚ್ಚಿಸಿದ್ರು. ಜನ ಇವರ ಮಾತಿಗೆ ಬೆಲೆ ಕೊಟ್ರು. ಹಳ್ಳಿ ಹಂತ ಹಂತವಾಗಿ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗಿತ್ತು. आप हैरान हो जाएंगे, मुंबई ऐसा शहर है पर कैपिटा 300 लीटर पानी यूज करता है. 50 परिवार गांव में चले गए, मुंबई का 2,00,000 लीटर पानी हम लोगों ने बचा लिया. यही कहा था, अगर एक आत्मनिर्भर गांव बन जाएगा तो एक बलशाली भारत बन जाएगा. गांव और शहर का रिलेशन बनेगा तो हमारा देश बनेगा. यही काम हमने किया. एक तो गाँव बन गया, अभी हमारा मॉडल एनजीओ मॉडल बन गया, सीएसआर मॉडल बन गया. इतना ही नहीं, पीआरआई मॉडल बन गया. इसलिए महाराष्ट्र गवर्नमेंट ने मुझे महाराष्ट्र स्टेट लेवल कमेटी का चेयर एग्जीक्यूटिव चेयरमैन बना दिया. और आज महाराष्ट्र के हर डिस्ट्रिक्ट में 5 मॉडल गांव आज हमारे बन रहे हैं. ಡಾಕ್ಟರ್ ಇಲ್ಲದ ಈ ಹಳ್ಳಿಯಲ್ಲಿಂದು 30ಕ್ಕೂ ಹೆಚ್ಚು ಮಂದಿ ಎಂಬಿಬಿಎಸ್ ಮಾಡುತ್ತಿದ್ದಾರೆ. ಈಗ ಈ ಹಳ್ಳಿ ತುಂಬಾ ಇರೋದು ಬರೀ ಶ್ರೀಮಂತರೆ. 1995ರಲ್ಲಿ ಆದರ್ಶ ಗಾಂವ್ ಯೋಜನೆಯಲ್ಲಿ ಆದರ್ಶ ಹಳ್ಳಿ ಎಂದು ಈ ಹಳ್ಳಿ ಶಹಬಾಸ್ ಗಿರಿ ಪಡೆದಿತ್ತು. ಇದು ದೇಶದ ಶ್ರೀಮಂತ ಹಳ್ಳಿಗಳಲ್ಲಿ ಒಂದು. ಪೋಪಟ್ ರಾವ್ ಸಾಧನೆಯನ್ನು ಗುರುತಿಸಿ ಮಹಾರಾಷ್ಟ್ರ ಸರ್ಕಾರ ಮಾದರಿ ಕ್ರಮ ಯೋಜನೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಿಸಿದೆ. ಇವರ ಸಾಧನೆಯ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಬ್ಯೂರೋ ರಿಪೋರ್ಟ್, ನಮ್ಮಿರ ವಾರ್ತೆ.